ಎಷ್ಟು ಹಣ ಖರ್ಚು ಮಾಡ್ತೀವಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಯಾವ ಜನರಿಗೋಸ್ಕರ ಖರ್ಚು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ನಾನು 7 ಕೆಜಿ ಅಕ್ಕಿ ಫ್ರೀಯಾಗಿ ಕೊಡ್ತಾ ಇದ್ದು ನಮ್ಮ ಸರ್ಕಾರ ಇದ್ದಾಗ 5 ಕೆಜಿ ಮಾಡಿದ್ರು. ನಾನು ಕೇಳಿದೆ ಯಾಕ್ರಿ 5 ಕೆಜಿ ಮಾಡಿದ್ರಿ ಅಂತ. ಅವ್ರು ಹೇಳಿದ್ರು ನಮ್ಮ ಹತ್ರ ದುಡ್ಡು ಇಲ್ಲ ಅದಕ್ಕೋಸ್ಕರ ಮಾಡಲಿಲ್ಲ. ನಾನು ಹೇಳ್ತೆ ನೀವು ಬಿಟ್ಟೋಗ್ರಪ್ಪ, ನಾವು ಬಂದ್ ಮಾಡ್ತೀವಿ ಮರ, ಯಾಕೆ ಸುಮ್ಮನೆ ಅಲ್ಲಿ ಕೂತ್ರಿ ಎಂದು ಹಾಳು ಮಾಡ್ತೀವಿ. ಇದು ಅಸೆಂಬ್ಲಿನಾಗ ಹೇಳಿದ್ರೆ ಮಾತು, ನೀವು ಬಿಟ್ಟು ತೊಲಗಿ ಮಾಡೋಣ. ಈಗ ನಾವು ಭರವಸೆ ಕೊಟ್ಟಿದ್ದು 10 ಕೆಜಿ ಆಹಾರ ಧಾನ್ಯವನ್ನ ಕೊಡ್ತೇವೆ ಬಿಪಿಎಲ್ ಮತ್ತು ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ಗೆ. ಇದಕ್ಕೆ ಸುಮಾರು 10,100 ಕೋಟಿ ರೂಪಾಯಿ ಖರ್ಚಾಗುತ್ತೆ. 10,100 ಕೋಟಿ. ಆದರೂ ಬಡವರು 2 ಹೊತ್ತು ಊಟ ಮಾಡಲೇಬೇಕು, ಯಾರು ಹಸಿದು ಮಲಗಬಾರದು. ಕರ್ನಾಟಕ ಹಸಿವುಮುಕ್ತ ರಾಜ್ಯ ಆಗಲೇಬೇಕು. ಬರೀ ಶ್ರೀಮಂತರು ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಲದು. ಯಾರು ಹಸುವಿನಿಂದ ಇರ್ತಾರಲ್ಲ ಅವ್ರಿಗೆ ಹಸುವಿನ ಕಷ್ಟ ಗೊತ್ತಿರ್ತದೆ. ಯಾರು ಹೊತ್ತು ಒಂದು ಹೊತ್ತು ಊಟ ಮಾಡದೇ ಇರ್ತಾರಲ್ಲ ಅವ್ರಿಗೆ ಹಸುವು ಏನು, ಹಸುವಿನಿಂದ ಆಗ್ತಕ್ಕಂಥ ಪರಿಣಾಮ ಏನು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗ್ತದೆ. ಹೊಟ್ಟೆ ತುಂಬಿಸ್ಕೊಂಡು ಅಜೀರ್ಣ ಮಾಡ್ಕೊತಿರಲ್ಲ ಅವ್ರಿಗೆ ಗೊತ್ತಾಗ್ತದ? ಆದ್ರಿಂದ ಇಂಥ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಮಾಡ್ತೀವಿ. ಹೆಣ್ಣು ಮಕ್ಕಳು ಇವತ್ತಿನಿಂದ 1 ಗಂಟೆಯಿಂದ ಫ್ರೀಯಾಗಿ ಎಲ್ಲ ವೇಗದೂತ ಬಸ್ಗಳನ್ನೂ ಕೂಡ ಸೇರಿ ಫ್ರೀಯಾಗಿ ಹೋಗ್ಬೋದು. ಅವ್ರಿಗೆ ಇನ್ನೊಂದು 3 ತಿಂಗಳಾಗ್ಬೇಕಾ ಸ್ಮಾರ್ಟ್ ಕಾರ್ಡ್ ಕೊಡ್ಬೇಕಾದ್ರೆ 3 ತಿಂಗಳಲ್ಲಿ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ. ಈಗ ನಿಮ್ಗೆ 0 ಬಿಲ್ ಕೊಡ್ತೀವಿ ಲೆಕ್ಕಕ್ಕೋಸ್ಕರ, ಯಾವುದೇ ಇದನ್ನ ನೀವು ಮಾಡಲ್ಲ. ಇದನ್ನ ಅಪ್ರಿಷಿಯೇಟ್ ಮಾಡಬೇಕಾಗಿತ್ತು ಈ ಕಾರ್ಯಕ್ರಮ. ಅದು ಸ್ಮಾರ್ಟ್ ಕಾರ್ಡ್ಗಳನ್ನು ಕೂಡ ಫ್ರೀಯಾಗಿ ಕೊಡ್ತೀವಿ ಎಲ್ಲರಿಗೂ ಕೂಡ, ಎಲ್ಲ ಮಹಿಳೆಯರಿಗೂ ಕೂಡ. ವಿದ್ಯಾರ್ಥಿಗಳಿಗೂ ಕೂಡ, ಯಾರು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗ್ತಾರೆ ಅವ್ರಿಗೂ ಕೂಡ ಫ್ರೀ. ಎಲ್ರಿಗೂ ಶಿಕ್ಷಣ ಸಿಗಬೇಕಲ್ಲ, ಎಲ್ರಿಗೂ ಬದುಕ್ತಕ್ಕಂತ ಹಕ್ಕುಗಳಿರ್ಬೇಕಲ್ಲ, ಎಲ್ರಿಗೂ ಸಮಾನ ಅವಕಾಶಗಳಿರ್ಬೇಕಲ್ಲ, ಅದು ಉದ್ದೇಶ, ಸರ್ಕಾರದ ಉದ್ದೇಶ. ನಿಮಗೆ ಶಕ್ತಿ ತುಂಬಬೇಕು ನಾ ಕಾರಣಕ್ಕೋಸ್ಕರವಾಗಿ ಫ್ರೀ. ಅದಕ್ಕೊಂದು ಕೊಂಕಾಡು ಲಘುವಾಗಿ ಮಾತಾಡೋದು. ಆಮೇಲೆ ಈ ಯೋಜನೆಗಳಲ್ಲಿ ಯಾರು ಮಧ್ಯವರ್ತಿಗಳಿಲ್ಲ, ನೇರವಾಗಿ ಫಲಾನುಭವಿಗಳಿಗೆ ಮಧ್ಯವರ್ತಿಗಳಿಲ್ಲ. ಯಾರು ಮಾತಾಡೋರು ಗೊತ್ತಾ ನಮ್ಮೇಲೆ? ರೈತರ ಸಾಲ ಮನ್ನಾ ಮಾಡದೇನೆ ಬಂಡವಾಳಶಾಹಿಗಳು, ದೊಡ್ಡ ಬಂಡವಾಳಶಾಹಿಗಳು 12 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದಾರಲ್ಲ ಅವ್ರು ಮಾತಾಡೋದು. ಆಮೇಲೆ ಇನ್ನೊಂದು ತಿಳ್ಕೋಬೇಕು, ಶ್ರೀಮಂತರ ಜೇಬಿನಲ್ಲಿ ದುಡ್ಡಿದ್ರೆ ಅದು ಹೆಚ್ಚು ಉಪಯೋಗ ಆಗಲ್ಲ, ಬಡವರ ಜೇಬಿನಲ್ಲಿ ದುಡ್ಡಿದ್ರೆ ಅದು ಹೆಚ್ಚು ಉಪಯೋಗ ಆಗ್ತದೆ.
academics. It's a minimum knowledge. Endri Srinivas Murthy. Idru thane market ege hogudu. Avar thara duddu idre enagutte. Badur jobili duddu idre namma kelsa sarkarada kelsa congress sarkarada kelsa. Srimathar jebuk duddu idadalla. Badur jebuk duddu idatakkantadu nam kelsa. Idanna ee aidu guarantee gal moolaka navu maadta idu. ಐದು ಗ್ಯಾರಂಟಿಗಳ ಮೂಲಕ ನಾವು ಮಾಡ್ತೀವಿ ನಾವು ಮಾಡೇ ತೀರ್ತೀವಿ ಅಷ್ಟೇ ಅಲ್ಲ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಡತಕ್ಕಂತದ್ದು 100 ಗ್ಯಾರಂಟಿ 100 ಗ್ಯಾರಂಟಿ ಇವತ್ತು ಶಕ್ತಿ ಯೋಜನೆ ಇದನ್ನ ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಕೂಡ ನೆರವೇರಿಸಿದೀವಿ ಇವತ್ತಿನಿಂದ ಎಲ್ಲ ಮಹಿಳೆಯರು ಕೂಡ ಇದು ಕರ್ನಾಟಕದ ವ್ಯಾಪ್ತಿನಲ್ಲಿ ಅದು ಬೇರೆ ಇನ್ನು ಬೇರೆ ರಾಜ್ಯಕ್ಕೆ ಹೋದಾಗೆಲ್ಲ ಕೇಳಕ್ಕೆ ಹೋಗಬಾರದು ಕರ್ನಾಟಕದ ಒಳಗಡೆ ವಿತ್ ಇನ್ ಕರ್ನಾಟಕ ನಾವು ಯಾರೋ ಇಲ್ಲಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಇಂದ ನಾವು ಇಲ್ಲಿಗೆ ಹೋಗ್ತೀವಿ ತಿರುಪ್ತಿಗೆ ಹೋಗ್ತೀವಿ ಅಂದ್ರೆ ಇಲ್ಲ ಇನ್ಯಾವುದು ಮಹಾರಾಷ್ಟ್ರಕ್ಕೆ ಹೋಗ್ತೀವಿ ಅಂತಂದ್ರೆ ಇಲ್ಲ ಮಂತ್ರಾಲಯಕ್ಕೆ ಹೋಯ್ತು ಮಂತ್ರಾಲಯಕ್ಕೆ ಕರ್ನಾಟಕದಲ್ಲಿ ನಾನು ಹೋಗಿಲ್ಲ ಅದರಿಂದ ಹೇಳ್ತಾ ಇದ್ದೀನಿ ಅದೇ ಒಂದ್ಸಾರಿ ಹೋಗಿದ್ದೆ ಏನೇ ಆಗಲಿ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಶೋಷಣೆಗೊಳಪಟ್ಟಿದ್ದಾರೆ ಆ ಜನರಿಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದೇವೆ ಇದನ್ನ ಮತ್ತೊಮ್ಮೆ ಹೇಳ್ತೇನೆ ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ ಇದು ಇಡೀ ರಾಜ್ಯದಲ್ಲಿ ಇವತ್ತು ಉದ್ಘಾಟನೆ ಆಗ್ತಿದೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಅಸೆಂಬ್ಲಿ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಈ ಕಾರ್ಯಕ್ರಮ ಜಾರಿ ಆಗ್ತಾ ಇದೆ ಇವತ್ತಿನಿಂದ ಇಡೀ ಕರ್ನಾಟಕದಲ್ಲಿ ಜಾರಿಗೆ ಬರ್ತದೆ ಸರ್ಕಾರಿ ಬಸ್ಸುಗಳಲ್ಲಿ ವೇಗದೂತ ಬಸ್ಸುಗಳಲ್ಲಿ ಎಲ್ರಿಗೂ ಫ್ರೀ ಪ್ರಯಾಣ ಉಚಿತ ಪ್ರಯಾಣ ಇಷ್ಟಿನ್ನೇಳಿ ಎಲ್ಲ ಮಹಿಳೆಯರಿಗೆ ಶುಭ ಕೋರಿ ನನ್ನ ಮಾತು ಮುಗಿಸ್ತೇನೆ ನಿಮ್ಮೆಲ್ರಿಗೂ ನಮಸ್ಕಾರ